ನಿಪ್ಪಾಣಿಯಲ್ಲಿ 67ನೇ ಕರ್ನಾಟಕ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ. ನಿಪ್ಪಾಣಿ ಮುನ್ಸಿಪಾಲ್ ಮೈದಾನದ ಬಳಿ ನಿಪ್ಪಾಣಿ ದರ್ಶನದ ಪ್ರವೀಣ್ ಕಾರಂಡೆ ಅವರು ರಾಷ್ಟ್ರೀಯ ಧ್ವಜಾರೋಹಣ ಹಾರಿಸಲಾಯಿತು. ತದನಂತರ ನಾಡಗೀತೆ ಹಾಡಿದ್ರು. ಉಪಸ್ಥಿತ ಗಣ್ಯಮಾನ್ಯರಿಗೆ ಪುಷ್ಪ ಕೊಟ್ಟು ಸ್ವಾಗತಿಸಿದ್ರು. ನಂತರ ತಹಶೀಲ್ದಾರ್ ಪ್ರವೀಣ್ ಕಾರಂಡೆ ಕರ್ನಾಟಕ ರಾಜ್ಯೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ್ರು. ಕನ್ನಡ ಸಂಸ್ಕೃತಿಗಾಗಿ ನಮ್ಮ ಜೀವ ಹೋದ್ರೆ ಪರವಾಗಿಲ್ಲ, ಕನ್ನಡಕ್ಕಾಗಿ ನಾವು ಇಲ್ಲಿ ಹೋಗ್ಬೇಕಾಗಿರ್ತದೆ. ಅದಕ್ಕೋಸ್ಕರ ನಾನು ಸಹ ನಾನು ಮರಾಠಿದಲ್ಲಿ ಕಲ್ತಿದ್ರೆ ಸಹ ನನ್ನ ಕನ್ನಡವನ್ನು ಅವಗತ ಮಾಡಿ ಆ ಕನ್ನಡ ಭಾಷೆಯನ್ನು ಪ್ರೀತಿಸಿ ನಾನು ಆಡಳಿತ ನಡೆಸ್ತಾ ಇದ್ದೆ. ಅದು ಇದರ ಹೆಮ್ಮೆ ವಿಷಯ ನನಗೆ ಈ ನಿಪ್ಪಾನೆ ಭಾಗದಲ್ಲಿನೇ ಮಾಡ್ತಾ ಇದೆ. ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲರದ್ದು ಸಹಕಾರದಿಂದ ನಾನು ಈ ಇಲ್ಲಿವರೆಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಬಂದಿರ್ತೀವಿ. ಇದು ಮುಖ್ಯವಾದಂಥ ಕರ್ನಾಟಕ ರಾಜ್ಯೋತ್ಸವ ಒಂದು ಸಂದೇಶ ನೀಡಬೇಕಾದ್ರೆ ಪ್ರಪ್ರಥಮವಾಗಿ ತಮ್ಮ ಪಾಲಕರ ಪೋಷಕರ ಮಹತ್ವ ಜವಾಬ್ದಾರಿ ಅಂತಂದ್ರೆ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸಿ, ಕನ್ನಡ ಶಾಲೆಗೆ ಕಳಿಸಿ ಕನ್ನಡ ಒಂದು ಕಲಿಯಿರಿ. ನನ್ನ ಮಿಸ್ಸೆಸ್ ಇವೊಂದು ಅವರು ಮಹಾರಾಷ್ಟ್ರದ ಮುಂಬೈದವರು ಇದ್ದಾರೆ, ಅವರು ಕನ್ನಡ ಮಾತಾಡ್ತಾರೆ, ಕನ್ನಡ ಓದ್ತಾರೆ. ಯಾವ ಕ್ಲಾಸ್ಗೆ ಹೋಗಿಲ್ಲ, ನಮ್ಮ ಮಕ್ಕಳು ಕನ್ನಡ ಮಾತಾಡ್ತಾರೆ. ಹೆಮ್ಮೆಯಿಂದ ನನಸ್ತಿದ್ದೆ ನಾನು ಮಾತಾಡಬೇಕಾದ್ರೂ ಸಹ ಕನ್ನಡ ಅಂಬೇಕ ಸಲುವಾಗಿ ನಾನು ಇಲ್ಲಿವರೆಗೆ ನಾನು ಪ್ರಯತ್ನ ಪಡೆದಿದ್ದೇನೆ. ಆಮೇಲೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ಕನ್ನಡ ಭಾಷೆ ಹಾಗೂ ಕನ್ನಡ ಸಂಸ್ಕೃತಿಗಾಗಿ ಈ ಭಾಗದಲ್ಲಿ ನಮ್ಮ ಕನ್ನಡ ಈ ಭಾಗದ ಜನಪ್ರತಿನಿಧಿ ಹಾಗೂ ಕನ್ನಡ ಪರ ಸಂಘಟನೆಗಳಿಗೂ ಕನ್ನಡ ಅಭಿಮಾನಿಗಳ ಜೊತೆಗೆ ಯಾವತ್ತು ನಾನು ನಮ್ಮ ತಾಲೂಕು ಆಡಳಿತ ಯಾವುದೇ ಚಟುವಟಿಕೆಗಳು ಇನ್ನು ಮುಂದೆ ನಿರಂತರವಾಗಿ ತಮ್ಮ ಜೊತೆ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ. ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇವೆ. ಕೊನೆಯಲ್ಲಿ ಇದನ್ನು ರಾಜ್ಯೋತ್ಸವದ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತದನಂತರ ಚಿಂಚನೀಯ ಸಿದ್ದ ಪ್ರಭುಸ್ವಾಮಿ, ಸಮಾಧಿ ಮಠದ ಪರಮ ಪೂಜ್ಯ ಪ್ರಾಣಲಿಂಗ ಸ್ವಾಮಿ, ಸಂಸದರಾದ ಅಣ್ಣ ಸಾಹೇಬ್ ಜೊಲ್ಲೆ ಇವರ ಹಸ್ತದಿಂದ ಮಾತೆ ಭುವನೇಶ್ವರಿಯ ಪ್ರತಿಮೆಗೆ ಪೂಜೆ ಸಲ್ಲಿಸಿ ರ್ಯಾಲಿ ಆರಂಭಗೊಂಡಿತು. ರ್ಯಾಲಿಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮಹಾಪುರುಷರ ವೇಷಭೂಷಣದಲ್ಲಿ ಪಾಲ್ಗೊಂಡಿದ್ರು. ಈ ರ್ಯಾಲಿ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಿಂದ ಬೆಳಗಾವಿ ನಾಕ, ರಾಮ ಮಂದಿರ, ಹಳೆ ಪಿಬಿ ರೋಡ್, ಸಾಕರ್ವಾಡಿ, ಧರ್ಮವೀರ ಸಂಭಾಜಿ ಚೌಕ್, ಚಿಕ್ಕೋಡಿ ರೋಡ್, ಶ್ರೀ ಬಸವೇಶ್ವರ ಸರ್ಕಲ್, ಮಹದೇವ್ ಗಲ್ಲಿ, ಗಾಂಧಿ ಚೌಕ್, ಕೋಟಿವಾಲೆ ಕಾರ್ನರ್, ಚೆನ್ನಮ್ಮ ಸರ್ಕಲ್ವರೆಗೆ ರ್ಯಾಲಿಯನ್ನು ತೆರೆಯಲಾಯಿತು. ಈ ರ್ಯಾಲಿಯಲ್ಲಿ ನಿಪ್ಪಾಣಿ ತಾಲೂಕಿನ ಎಲ್ಲಾ ಕ್ಷೇತ್ರದ ಅಧಿಕಾರಿಗಳು, ಕರ್ಮಚಾರಿಗಳು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ತಹಶೀಲ್ದಾರ್ ಪ್ರವೀಣ್ ಕಾರಂಡೆ, ಕರವೇ ಅಧ್ಯಕ್ಷ ಕಪಿಲ್ ಕಮತೆ, ಶಹರ ಅಧ್ಯಕ್ಷ ಜಯವಂತ ಬಾಟಲೆ, ಸಭಾಪತಿ ರಾಜು ಗುಂದೇಶ ಇವರ ಹಸ್ತದಿಂದ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಪುಷ್ಪ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಯುವಕ ಯುವತಿಯರು, ಎಲ್ಲ ಸಿಬ್ಬಂದಿ ವರ್ಗದವರು ಡಿಜೆ ಸೌಂಡ್ ಮೇಲೆ ಕುಣಿದಾಡಿದ್ರು. ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ತರ ಬಂಗಾ ಇಂಗಲಿ ಮಾತರ ಯಮುನಾ ಗಂಗಾ ಉಜ್ಜಲ ಗಂಗಾ ಶುಭನಾಮೇದಯ ಕಾತ ಜನ ಗಣ ಮಂಗಲದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಬಲೋ ಕರ್ನಾಟಕ ಮತ ಕೀ ತಾಯಿ ಭುವನೇಶ್ವರಿ ದೇವಿಗೆ Thank you.